रक्षत्येव तदीयम्मां कर्मार्थो गुरुदेवकः आपादमौलिपर्यन्तं गुरूणाम् आकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरि ओम्। श्रीमदाचार्यरु भगवंतन स्तोत्रवन्न माड्ता इरुवाग आदिदेवार्य देवानां पतये साधितारये अनाद्यज्ञान पादाय नमो वरवरायते एंबुदागि स्तोत्रवन्न माड्ता इद्दारे। एरडनेय अध्यायद एळनेय श्लोक इदु। इल्लि ओंदु शब्दद अर्थवन्न नावु तिळिदुकोंडिद्देवे। आदिदेवाय ಎಲ್ಲ ದೇವತೆಗಳಿಗೆ ಕಾರಣನಾದವನು ಅಂತ ಒಂದರ್ಥ. ಇನ್ನೊಂದು ಎಲ್ಲ ದೇವತೆಗಳಿಗಿಂತಲೂ ಮೊದಲಿಗೆ ಇದ್ದವನು ಅಂತ ಒಂದರ್ಥ. ಪರಮಾತ್ಮ ಎಲ್ಲ ದೇವತೆಗಳಿಗಿಂತಲೂ ಮೊದಲಿಗಿದ್ದಾನೆ, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದಲೇನೆ ಮುಂದಿನ ಶಬ್ದ ದೇವಾನಾಂ ಪತಯೇ. ಪರಮಾತ್ಮ ಎಲ್ಲ ದೇವತೆಗಳಿಗೂ ಕೂಡ ಪತಿ, ಪತಿ ಅಂದ್ರೆ ಸ್ವಾಮಿ, ನಿಯಾಮಕನಾಗಿದ್ದಾನೆ. ಭಗವಂತನೇ ಎಲ್ಲ ದೇವತೆಗಳನ್ನ ಸೃಷ್ಟಿ ಮಾಡಿದ ಮೇಲೆ ಆ ದೇವತೆಗಳು ಪರಮಾತ್ಮನ ಅಧೀನರಲ್ಲ ಅಂತ ಹೇಳಲು ಆಗುವುದಿಲ್ಲ. ನಿಶ್ಚಿತವಾಗಿಯೂ ಪರಮಾತ್ಮನ ಅಧೀನರಾಗಿದ್ದಾರೆ. ಹೀಗಾಗಿ ಆ ಎಲ್ಲ ದೇವತೆಗಳಿಗೂ ಸ್ವಾಮಿ, ಪತಿ, ನಿಯಾಮಕನಾದವನು ಪರಮಾತ್ಮ ನಾರಾಯಣ. ಹೀಗಾಗಿ ಆ ಭಗವಂತನನ್ನ ಹೇಳ್ತಾ ಇರುವಾಗ ದೇವಾನಾಂ ಪತಯೇ, ಎಲ್ಲ ದೇವತೆಗಳಿಗೂ ಕೂಡ ನಿಯಾಮಕನಾದವನು ಪರಮಾತ್ಮ ಸ್ವಾಮಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ದೇವತೆಗಳಲ್ಲಿ ವಾಯುದೇವರು ಉತ್ತಮರಾಗಿದ್ದಾರೆ. ಆ ವಾಯುದೇವರಲ್ಲಿ ವಾಯುದೇವರಿಗಿಂತಲೂ ಉತ್ತಮರಾದವರು ಪರಮಾತ್ಮ ಎಂಬುದಾಗಿ ಅತ್ಯಂತ ಸಿದ್ಧವಾಗಿರುವಂತಹ ವಿಷಯ. ಅನೇಕ ದೃಷ್ಟಾಂತಗಳಿಂದ ಪರಮಾತ್ಮ ಎಲ್ಲ ದೇವತೆಗಳಿಗೆ ಸ್ವಾಮಿ, ನಿಯಾಮಕ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಪ್ರಸಿದ್ಧವಾಗಿರುವಂತಹ ಒಂದು ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಕಥೆ ಇದೆ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧವಾಗುತ್ತೆ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧವಾದಾಗ ದೇವತೆಗಳು ಎಲ್ಲ ದೈತ್ಯರ ಜೊತೆ ಯುದ್ಧ ಮಾಡಿ ಅವರನ್ನ ಸೋಲಿಸ್ತಾರೆ, ದೈತ್ಯರನ್ನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಬಹಳ ಸಂತೋಷವಾಗುತ್ತೆ. ಆ ಸಂತೋಷದ ಜೊತೆಗೆ ಅವರಿಗೆ ಸ್ವಲ್ಪ ಅಹಂಕಾರವೂ ಬರ್ತದೆ. ನಾವೇ ಎಲ್ಲ ದೈತ್ಯರನ್ನ ಸೋಲಿಸಿ ನಾವು ಗೆದ್ದಿದ್ದೇವೆ ಅಂತ ಅವರಿಗೆ ಆ ರೀತಿಯ ಒಂದು ಮನಸ್ಸಿನಲ್ಲಿ ಭಾವನೆ ಬರ್ತದೆ. ಆ ವಿಧವಾದ ಭಾವನೆ ಬಂದಾಗ ಅದಕ್ಕೆ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ, ಎಲ್ಲರಿಗೂ ಬಹಳ ಸಂತೋಷವಾಗಿತ್ತು, ಆನಂದವಾಗಿಯೇ ಇದ್ರು. ಅಂತಹ ಒಂದು ಪ್ರಸಂಗದಲ್ಲಿ ಒಬ್ಬ ಸಾಮಾನ್ಯನಾಗಿರ್ತಕ್ಕಂತಹ ಒಬ್ಬ ಪುರುಷ ಮೊದಲಿಗೆ ಎದುರಿ ಬರ್ತಾನೆ. ಅವನನ್ನು ನೋಡಿದಾಗ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಅವನು ಒಂದು ಪ್ರಶ್ನೆ ಕೇಳ್ತಾನೆ. ಏನ್ ಕೇಳ್ತಾನೆ ಅಂತಂದ್ರೆ, ಅಗ್ನಿ, ವಾಯು ಮತ್ತು ಇಂದ್ರ ಈ ಮೂರು ದೇವತೆಗಳಿಗೂ ಪ್ರತ್ಯೇಕವಾಗಿರುವಂತಹ ಒಂದು ಪ್ರಸಂಗ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ.
ಸಹಜವಾಗಿ ಆ ವ್ಯಕ್ತಿ ಕೇಳ್ತಾನೆ, ಅಲ್ಲ ನೀನು ಬಹಳ ನಿಮಗೆ ಸಾಮರ್ಥ್ಯ ಇದೆ ಅಂತ ಕೇಳ್ತೇನೆ, ನಿನ್ನಲ್ಲಿ ಏನು ಸಾಮರ್ಥ್ಯ ಇದೆ? ಆಗ ಅಗ್ನಿ ಹೇಳ್ತಾನೆ, ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ವಸ್ತುಗಳನ್ನು ಸುಟ್ಟು ಹಾಕುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಆಯ್ತು, ಹಾಗಾದರೆ ಒಂದು ಹುಲ್ಲು ಕಡ್ಡಿ ತೃಣವನ್ನ ಎದುರಿಗಿಟ್ಟು ಅವನು ಹೇಳ್ತಾನೆ, ಇದನ್ನು ಸುಡು. ಆಗ ಆ ಅಗ್ನಿ ಎಷ್ಟೇ ಪ್ರಯತ್ನ ಮಾಡಿದರೂ ಸುಡೋದಿಲ್ಲ, ಆಶ್ಚರ್ಯವಾಗ್ತದೆ. ಆಮೇಲೆ ವಾಯು, ವಾಯು ಅಂದರೆ ಪ್ರವಾಹ ವಾಯು, ವಾಯುದೇವರಲ್ಲ, ನಿಮಗೇನು ಸಾಮರ್ಥ್ಯ ಇದೆ? ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ನಾನು ಹಾಸಿಕೊಂಡು ಹೋಗ್ತೇನೆ, ನನಗೆ ಬೇಕಾದ ಸಾಮರ್ಥ್ಯ ಇದೆ ಅಂತ ಅದೇ ಹುಲ್ಲು ಕಡ್ಡಿಯನ್ನು ಇಟ್ಟು, ಆ ಇದನ್ನು ನೀವು ಹಾರಿಸಿಕೊಂಡು ಹೋಗಿ ನಿಮ್ಮ ಸಾಮರ್ಥ್ಯದಿಂದ, ಅದು ಆಗೋದಿಲ್ಲ ಅಂತ ಆಶ್ಚರ್ಯವಾಗ್ತದೆ. ಕೊನೆಗೆ ಇಂದ್ರದೇವರು ಬರ್ತಾರೆ. ಇಂದ್ರದೇವರು ಬಂದಾಗ ಅವನಿಗೂ ಇದೇ ರೀತಿಯಾದ ಪ್ರಶ್ನೆ ಮಾಡಿ ಅವನು ಉತ್ತರ ಕೊಡೋಷ್ಟರಲ್ಲಿ ಆ ವ್ಯಕ್ತಿ ಅದೃಷ್ಟ ಆಗಿಬಿಡ್ತಾರೆ. ಆಮೇಲೆ ಪಾರ್ವತೀ ದೇವಿ ಅಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಆ ಪಾರ್ವತೀ ದೇವಿ ಉಮಾ, ಅವಳು ಹೇಳ್ತಾಳೆ, ಆ ಬಂದಿರೋ ವ್ಯಕ್ತಿ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮ ನಾರಾಯಣನೇ, ನಿಮ್ಮಲ್ಲಿರುವಂತಹ ಅಹಂಕಾರವನ್ನ ಹೋಗಿಸಬೇಕು ಅಂತ ಈ ರೀತಿಯಾಗಿ ಮಾಡಿದ್ದು ಅಂತ ತಿಳಿಸ್ತಾರೆ. ಅದು ಅಲ್ಲಿ ಬೇಕಾದ ತತ್ವಗಳು ವಿಷಯಗಳೆಲ್ಲ ಇದೆ, ನನಗೆ ಕಥೆಯನ್ನು ಮಾತ್ರ ಹೇಳಬೇಕು ಅನ್ನೋದಕ್ಕಾಗಿ ಮಾತ್ರ ಹೇಳ್ತಾ ಇರೋದು. ಹಾಗೆ ಈ ದೃಷ್ಟಾಂತದಿಂದ ಏನ್ ತೋರಿಸ್ಕೊಡ್ತಾರೆ ಅಂತಂದ್ರೆ, ನಾವು ಎಷ್ಟೋ ಬಾರಿ ಕೇಳ್ತೇವೆ, ಶ್ರುತಿ ವಾಕ್ಯ ಇದೆ, ಬೇರೆ ತೇನ ವಿನಾ ತೃಣೋಪಿನ ಚಲತಿ ಅಂತ ನೀವು ಕೇಳಿರ್ತೀರಿ. ಪರಮಾತ್ಮನ ಪ್ರೇರಣೆ, ಭಗವಂತನ ಸಂಕಲ್ಪ ಇಲ್ಲದೆ ಇದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಆ ಕಡೆ ಈ ಕಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನಿಂದಲೇ ಆಗುತ್ತದೆ ಅಂತ ಕೇಳ್ತೇವೆ ನಾವು. ಆ ಮಾತನ್ನ ದೃಷ್ಟಾಂತ ಪೂರ್ವಕವಾಗಿ ಭಗವಂತ ಒಂದು ಕಡೆಗೆ ತೋರಿಸಿಕೊಡ್ತಾನೆ. ಎಂತೆಂತಹ ದೇವತೆಗಳು ಅಂತ ಹೇಳ್ತೀರಿ, ಎಷ್ಟು ಮಹಾ ಸಾಮರ್ಥ್ಯ ಇದೆ ಅಂತ ಹೇಳ್ತೀರಾ, ಆದರೆ ಆ ದೇವತೆಗಳು ಕೂಡ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಅಂತಹ ದೇವತೆಗಳು ಕೂಡ ಪರಮಾತ್ಮ ಎದುರಿಗೆ ಇದ್ದಾಗ ಆ ಭಗವಂತ ತಾನು ಆ ಹುಲ್ಲು ಕಡ್ಡಿಯನ್ನು ಇಟ್ಟರೆ ದೇವರ ಶಕ್ತಿಯನ್ನು ಮೀರಿ ಭಗವಂತ ಅನುಗ್ರಹ ಇಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಅನುಗ್ರಹ ಇದ್ರೆ ಏನಾದರೂ ಮಾಡಬಹುದು, ಪರಮಾತ್ಮ ಅನುಗ್ರಹ ಇಲ್ಲ ಅಂತಾದರೆ ಎಂಥೆಂಥ ದೇವತೆಗಳು, ಎಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ಒಂದು ಹುಲ್ಲು ಕಡ್ಡಿ ಸುಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಪರಮಾತ್ಮನ ಸಂಕಲ್ಪ, ಭಗವಂತನ ಶಕ್ತಿ, ಪರಮಾತ್ಮ ಎದುರಿಗಿದ್ದಾನೆ. ಆ ಭಗವಂತ ನೋಡ್ತಾ ಇರುವಾಗ ಆ ಭಗವಂತನನ್ನು ಮೀರಿ ಒಂದು ಹುಲ್ಲು ಕಡ್ಡಿಯನ್ನು ಸುಡ್ಲಿಕ್ಕಾಗೋದಿಲ್ಲ, ಆ ಕಡೆಗೆ ಸರಿಸಲಿಕ್ಕಾಗೋದಿಲ್ಲ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಭಗವಂತ ದೇವಾನಾಂ ಪತಯೇ, ಎಲ್ಲ ದೇವತೆಗಳು, ಯಾವುದೇ ದೇವತೆಗಳಿರ್ಬೋದು, ಆ ಎಲ್ಲ ದೇವತೆಗಳಿಗೂ ಆಯಾ ಶಕ್ತಿಯನ್ನು ಕೊಟ್ಟು ನಿಯಮನ ಮಾಡಿ ಅವರ ಮೇಲೆ ಅನುಗ್ರಹ ಮಾಡುವನು ಪರಮಾತ್ಮ. ಭಗವಂತನಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ? ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ. ನಾವು ವಿದವ್ಯಾಸದೇವರ ಚರಿತ್ರೆಯಲ್ಲಿ ಕೇಳ್ತೇವೆ, ಮಹಾಮಹಾಶಕ್ತಿ ಇರುವಂತಹ ವ್ಯಕ್ತಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಏನೂ ಶಕ್ತಿ ಇಲ್ಲ. ಕ್ರಿಮಿ ಅಂದ್ರೆ ಒಂದು ಹುಳ, ವೇದವ್ಯಾಸದೇವರ ಚರಿತ್ರೆಯಲ್ಲಿ ನಾವು ಮಾತನ್ನು ಕೇಳ್ತೇವೆ. ಆ ಒಂದು ಹುಳವನ್ನು ನೋಡಿ ಆ ವೇದವ್ಯಾಸದೇವರು ಅನುಗ್ರಹ ಮಾಡ್ತಾರೆ, ನಿನಗೇನು ಬೇಕು ಅಂತ ಕೇಳಿದ್ರೆ ರಾಜನಾಗಬೇಕು ಅಂತ ಹೇಳಿದ್ರೆ ಆ ಕ್ರಿಮಿ ರೂಪದಲ್ಲಿಯೇ ಇರುವಂತಹ ವ್ಯಕ್ತಿಯನ್ನ ರಾಜನನ್ನಾಗಿ ಮಾಡ್ತಾರೆ ವೇದವ್ಯಾಸದೇವರು. ಅದು ಹೇಗಾಯ್ತು, ಅವನು ಏನ್ ರಾಜ ಆಯ್ತ, ಏನ್ ನಡೀತು, ಯಾವುದು ಅರ್ಥ ಆಗೋದಿಲ್ಲ. ಆದರೆ ಆದದ್ದು ಸುಳ್ಳಲ್ಲ. ಹೀಗಾಗಿ ಭಗವಂತನಿಗೆ ಅಚಿಂತ್ಯದ್ಭುತವಾದ ಶಕ್ತಿ ಇದೆ, ಪರಮಾತ್ಮನ ಅನುಗ್ರಹ ಇದ್ದರೆ
ಎಲ್ಲವೂ ನಡೀತದೆ. ದೇವರ ಅನುಗ್ರಹ ಇಲ್ಲ ಅಂತ ಆದ್ರೆ ಯಾವುದೂ ನಡೆಯೋದಿಲ್ಲ. ಅದಕ್ಕಾಗಿ ಪರಮಾತ್ಮ ದೇವಾನಾಂ ಪತಿ, ಎಲ್ಲ ದೇವತೆಗಳಿಗೆ ಪತಿ ನಿಯಾಮಕನಾಗಿದ್ದಾನೆ ಅರ್ಜುನ. ಎಷ್ಟು ಜನರ ಜೊತೆ ಯುದ್ಧ ಮಾಡ್ತಾನೆ, ಮಹಾಪರಾಕ್ರಮಿ. ಯಾವಾಗ ಕೃಷ್ಣ ಸಾರಥಿಯಾಗಿದ್ದರೆ, ಕೃಷ್ಣ ಜೊತೆಗಿದ್ದರೆ, ಕೃಷ್ಣ ಇಲ್ಲ ಅಂತಾದರೆ ಮುಗುದೇ ಹೋಯ್ತು, ಏನೂ ಇಲ್ಲ. ಅಕ್ಷರಶಃ ಕೊನೆ ಪ್ರಸಂಗದಲ್ಲಿ ನಾವು ಕೇಳ್ತೇವೆ, ಅರ್ಜುನ ಕೃಷ್ಣನ ಮಡದಿಯರನ್ನ ಅನೇಕ ಗೋಪಿಕಾಸ್ತ್ರೀಯನ್ನು ಕರ್ಕೊಂಡು ಬರ್ತಾ ಇರುವಾಗ ಅರಣ್ಯದಲ್ಲಿ ಅನೇಕ ದುಷ್ಟರಾಗಿರತಕ್ಕಂತಹ ಅರಣ್ಯದಲ್ಲಿರುವ ವ್ಯಕ್ತಿಗಳು ಯುದ್ಧ ಮಾಡಲು ಬಂದರೆ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಅರ್ಜುನನೇ ಸೋತು ಹೋಗ್ಬಿಡ್ತಾನೆ. ಆಗ ಅರ್ಜುನ ನೆನಪು ಮಾಡ್ಕೊಳ್ತಾನೆ, ಕೃಷ್ಣ ಇದ್ದ ಎಲ್ಲವೂ ಇತ್ತು, ಇವತ್ತು ಕೃಷ್ಣ ಇಲ್ಲ, ಆದ್ದರಿಂದ ಈ ಸಾಮಾನ್ಯ ಜನರ ಜೊತೆಯೂ ಕೂಡ ನಾನು ಯುದ್ಧ ಮಾಡಿ ಸೋಲಿಸುವಂತಹ ಶಕ್ತಿಯನ್ನು ನಾನು ಕಳೆದುಕೊಂಡೆ. ಭಗವಂತನ ಸಂಕಲ್ಪ ಅದು. ಹೀಗಾಗಿ ದೇವತೆಗಳಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಆಯಾ ದೇವತೆಗಳ ಸ್ವರೂಪ ಯೋಗ್ಯತೆ ಇದೆ, ಅವರು ಉತ್ತಮರಾದ ಜೀವರು, ಮಹಾ ಅಧಿಕಾರ ಇದೆ, ಎಲ್ಲ ವಿಧವಾದ ಕಾರ್ಯಗಳನ್ನು ಮಾಡ್ತಾರೆ, ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾರೆ. ಆದರೆ ಆ ಕಾರ್ಯವನ್ನು ಮಾಡಿಸುವ ಶಕ್ತಿ, ಕಾರ್ಯವನ್ನು ಮಾಡಿಸುವ ಅಧಿಕಾರ ಭಗವಂತ ಕೊಟ್ಟಿದ್ದು. ವಿಷ್ಣುವಿನ ನಾರಾಯಣನ ಅನುಗ್ರಹ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಎಲ್ಲ ಕಾರ್ಯವನ್ನು ಮಾಡುತ್ತೇವೆ ಅಂತಲೂ ಸರ್ವಥಾ ಸಾಧ್ಯವಿಲ್ಲ. ಭಗವಂತ ಎಲ್ಲ ದೇವತೆಗಳನ್ನು ಹುಟ್ಟಿಸಿ ಆ ದೇವತೆಗಳಿಗೆ ಒಂದೊಂದು ಕಾರ್ಯವನ್ನು ಮಾಡಬೇಕು ಎಂಬ ಒಂದು ನಿಯಮವನ್ನು ಮಾಡಿಕೊಟ್ಟಿದ್ದಾನೆ. ದೇವರು ನಿಯಮ ಮಾಡಿದ್ದಕ್ಕಾಗಿ ಸೂರ್ಯನ ಸಂಚಾರ, ಚಂದ್ರನ ಸಂಚಾರ, ನವಗ್ರಹಗಳ ಸಂಚಾರ, ವಾಯುವಿನ ಸಂಚಾರ, ಅಗ್ನಿಯಿಂದ ಬಿಸಿ ತಾಪ ಬರೋದು, ಭೀಷಾಸ್ಮಾದ್ವಾತ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಉಪನಿಷತ್ತು ಹೇಳುತ್ತದೆ, ಪರಮಾತ್ಮ ಎಲ್ಲ ದೇವತೆಗಳಿಗೆ ಒಂದೊಂದು ಕಾರ್ಯವನ್ನು ಒಪ್ಪಿಸಿ ಈ ಕಾರ್ಯವನ್ನು ಮಾಡಬೇಕು ಎಂದು ವಿಧಾನ ಮಾಡಿದ್ದಾನೆ. ಯಮದೇವರಿಗೆ ಎಲ್ಲರನ್ನೂ ಸಂಹಾರ ಮಾಡುವಂತಹ ಒಂದು ಕಾರ್ಯ ಯಮದೇವರಿಗೆ ಒಪ್ಪಿಸಿದ್ರು. ಅವರು ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಕಾರ್ಯವನ್ನು ಮಾಡ್ತಾರೆ. ಇಂದ್ರ ತಾನು ಮಳೆ ಕೊಡಬೇಕು, ಬೇರೆ ಬೇರೆ ಕಾರ್ಯಗಳನ್ನು ಮಾಡಬೇಕು, ಭಗವಂತನ ಸಂಕಲ್ಪದಂತೆ ದೇವರ ಆಜ್ಞೆ ಮಾಡಿದ್ದಾನೆ, ತನ್ನ ಕಾರ್ಯವನ್ನು ಮಾಡ್ತಾನೆ. ಇಲ್ಲದೇ ಇದ್ದರೆ ಇಂದ್ರನಾಗಲಿ ಅಥವಾ ವಾಯುವಾಗಲಿ ಅಥವಾ ಅಗ್ನಿಯಾಗಲಿ ಭಗವಂತನು ಹೇಳಿದ ಕಾರ್ಯವನ್ನು ಮಾಡಲೇಬೇಕು. ಉಪನಿಷತ್ತು ಹೇಳ್ತದೆ, ಭೀಷಾಸ್ಮಾತ್ ಪವತೆ. ಒಂದು ವೇಳೆ ಆಯಾ ದೇವತೆಗಳು ತಮಗೆ ವಿಹಿತವಾದ ಕಾರ್ಯವನ್ನು ಮಾಡದೇ ಇದ್ದರೆ ಭಗವಂತನ ಶಿಕ್ಷೆಯ ಭಯ ಎಲ್ಲರಿಗೂ ಉಂಟು. ಅವರು ತಮ್ಮ ಕಾರ್ಯವನ್ನು ಮಾಡದೇ ಇರುವುದಿಲ್ಲ, ಅದು ಬೇರೆ ವಿಚಾರ. ಆದರೆ ತಾನು ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇದ್ದಾಗ ಆ ಕಾರ್ಯವನ್ನು ಮಾಡಲೇಬೇಕು ಅಂತ ನಿಯಮನ ಮಾಡುವ ಶಕ್ತಿ ಒಂದು ಇದೆ, ಅವನೇ ನಾರಾಯಣ. ನಾವು ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತೇವೆ, ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಗೋವರ್ಧನ ಪರ್ವತಕ್ಕೆ ಪೂಜೆಯನ್ನು ಮಾಡ್ತಾರೆ, ಎಲ್ಲರೂ ಇಂದ್ರನ ಕುರಿತು ಪ್ರತಿ ವರ್ಷ ಹೋಮವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಈ ಬಾರಿ ಇಂದ್ರನ ಕುರಿತು ನೀವ್ಯಾರು
ಹೋಮವನ್ನು ಮಾಡಬೇಡಿ, ಗೋವರ್ಧನ ಪರ್ವತ ಇದೆ, ಆ ಗೋವರ್ಧನ ಪರ್ವತ ನಮಗೆಲ್ಲ ಮಳೆ ಬರೋದು, ಆದ್ರೆ ಅದಕ್ಕೆ ಪೂಜೆಯನ್ನು ಮಾಡಿ ಅಂತ ಹೇಳಿಬಿಟ್ಟ. ಎಲ್ಲರೂ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿದರು. ಇಂದ್ರನಿಗೆ ಸಿಟ್ಟು ಬರ್ತದೆ. ಸಿಟ್ಟಿಗೆ ಬಂದಿರುವಂತಹ ಇಂದ್ರ ಭಾರೀ ಮಳೆ ಸುರಿಸ್ತಾರೆ. ಒಂದೊಂದು ಹನಿಗಳು ಕೂಡ ಆನೆಯ ಸೊಂಡಿಲದಷ್ಟು ದಪ್ಪಾಗಿತ್ತು, ಅಷ್ಟು ಒಂದೊಂದು ಹನಿ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲ ಗೋಪಾಲಕರಿಗೆ ನೀವೇನು ಭಯಪಡಬೇಡಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ. ಅದೇ ಗೋವರ್ಧನ ಪರ್ವತವನ್ನ ತಾನು ಎಡಗೈಯಿಂದ ಎತ್ತಿ ಹಿಡಿದು ಎಲ್ಲ ಗೋಪಾಲಕರು ರಕ್ಷಣೆ ಮಾಡ್ತಾರೆ. ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಏಳು ದಿನದವರೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಷ್ಟೇ ಮಳೆ ಬಂದರೂ ಕೃಷ್ಣ ಆರಾಮಾಗಿ ಪರ್ವತ ಹಿಡ್ಕೊಂಡಿದ್ದಾನೆ. ಎಲ್ಲರೂ ತಮಷ್ಟಾಗಿದ್ದಾರೆ, ಯಾರಿಗೇನು ಶ್ರಮವಾಗಿಲ್ಲ. ಇದನ್ನು ಕಂಡು ಸ್ವಯಂ ಇಂದ್ರನೇ ತಾನು ಭಯಪಟ್ಟು ಕೃಷ್ಣ ಹತ್ರ ಬಂದು ಮತ್ತೆ ಸ್ತೋತ್ರ ಮಾಡ್ತಾನೆ. ಯಾಕೆ ಹೀಗೆ ಮಾಡಬೇಕಾಯಿತು ಅಂತ ಕೇಳಿದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ವಿಸ್ಮೃತ ರಥಾಂಗ ಧರಾವತಾರ. ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ನಾರಾಯಣ ಭಗವಂತ ಈಗ ಅವತಾರ ಮಾಡಿ ಬಂದಿದ್ದಾನೆ ಎಂಬಂತಹ ನೆನಪು ಸ್ಮರಣೆ ಇಂದ್ರನಿಗೆ ಇರಲಿಲ್ಲ. ಗೊತ್ತು, ಕೃಷ್ಣನೇ ನಾರಾಯಣ ಅಂತ ಗೊತ್ತು. ಆದರೆ ಆ ಕಾಲಕ್ಕೆ ಆ ಸಮಯದಲ್ಲಿ ಒಂದು ಒಂದು ತಿಂಗಳು ಎರಡು ತಿಂಗಳು ಅಥವಾ 20 ದಿವಸ ಹಾಗೆ ಇಡಬೇಕು. ಆ ಸಮಯದಲ್ಲಿ ಇಂದ್ರದೇವರಿಗೆ ಕೃಷ್ಣನೇ ನಾರಾಯಣ ಎಂಬಂತಹ ನೆನಪು ಇಲ್ಲ. ನೋಡಿ ಎಂತಹ ಪರಿಸ್ಥಿತಿ ಇದೆ. ಉತ್ತಮರಾದ ದೇವತೆಗಳು, ಅಪರೋಕ್ಷ ಜ್ಞಾನಿಗಳು ಆದರೂ ಕೂಡ ಭಗವಂತನ ಸಂಕಲ್ಪ ಇದ್ದರೆ ಜ್ಞಾನ, ಭಗವಂತ ಅನುಗ್ರಹ ಇಲ್ಲ ಅಂದ್ರೆ ಜ್ಞಾನವೇ ಇಲ್ಲ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನ ಅಪೋಹನಂತ. ನಾವೆಲ್ಲ ಬಹಳ ಬುದ್ಧಿವಂತರು ಅಂತ ನಮ್ಮನ್ನ ತಿಳಿತೇವೆ, ನನಗೇನು ಎಲ್ಲಾ ನೆನಪಿರ್ತದೆ, ಎಲ್ಲಾ ನೆನಪಿರ್ತದೆ, ಎಲ್ಲಾ ನೆನಪಿರ್ತದೆ. ಏನ್ ನೆನಪಿರ್ತದೋ ದೇವರೇ ಗೊತ್ತದ. ಕೃಷ್ಣ ಹೇಳ್ತಾನೆ, ನಿಮಗೆ ಸ್ಮರಣ ಶಕ್ತಿ, ತಿಳುವಳಿಕೆ, ಒಂದು ವಸ್ತುವನ್ನು ತಿಳಿಯುವ ಶಕ್ತಿ, ಹಾಗೂ ನಾನಾ ತರಹದ ಏನು ಬುದ್ಧಿ ಶಕ್ತಿಗಳಿದೆಯಲ್ಲ, ಇದೆಲ್ಲ ನಾನು ಕೊಟ್ಟಿದ್ದು. ಕೆಲವು ಸಲ ಎಲ್ಲಾ ಮರ್ತು ಹೋಗ್ಬಿಡುತ್ತೆ. ಎಷ್ಟು ಮರ್ತು ಹೋಗ್ತದೆ ಅಂತಂದ್ರೆ ನಮಗೆ ಏನೂ ಗೊತ್ತಾಗೋದಿಲ್ಲ. ದಿನ ಆದ್ರೂ ಪಾರಾಯಣ ಮಾಡ್ತಕ್ಕಂತಹ ರಾಯರ ಸ್ತೋತ್ರ ಬರೋದಿಲ್ಲ, ವಾಯುಸುದೇ ಬರೋದಿಲ್ಲ, ದ್ವಾದಶ ಸ್ತೋತ್ರ ಬರೋದಿಲ್ಲ, ಮನ್ಯು ಸೂಕ್ತ ತಪ್ಪಿ ಹೋಗ್ಬಿಡ್ತದೆ, ಕುಳು ಸೂಕ್ತ ತಪ್ಪಿ ಹೋಗ್ತದೆ, ಯಾಕೆ ಹೀಗಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾಕೆ ಅಂತ ಯಾಕೆ ಹೇಳ್ತೀವಿ, ಮತ್ತಹ ಸ್ಮೃತಿ ಜ್ಞಾನಂ ಅಪೋಹನಂಚ. ನಾನು ಬುದ್ಧಿವಂತ, ನಾನು ಜ್ಞಾನಿ, ನನ್ನ ಮಹಾಸ್ಮೃತಿ ಶಕ್ತಿ ಇದೆ ಅಂತ ತಿಳಿದುಕೊಳ್ಳಬೇಡಿ. ದೇವರು ಕೊಟ್ಟರೆ ಉಂಟು, ಭಗವಂತ ಕೊಡದೇ ಇದ್ದರೆ ಏನು ನೆನಪಿರಂಗಿಲ್ಲ. ನಾವು ಎಷ್ಟೋ ಗ್ರಂಥಗಳನ್ನು ಓದ್ತೇವೆ, ಎಷ್ಟೋ ವಸ್ತುಗಳನ್ನು ನೋಡ್ತೇವೆ, ಎಷ್ಟೋ ವಸ್ತುಗಳ ಬಗ್ಗೆ ಕೇಳ್ತೇವೆ, ಯಾವ ನೆನಪಿರ್ತದೆ? ಯಾವ್ದು ನೆನಪಿರೋದಿಲ್ಲ. ನಾವು ನೋಡಿದ, ತಿಳಿದ, ಕೇಳಿದ ಎಲ್ಲಾ ವಸ್ತುಗಳು ನೆನಪಿದ್ರೆ ನಮಗೆ ಹುಚ್ಚ ಹಿಡಿತದಷ್ಟೇ. ಬೆಳಿಗ್ಗೆ 6 ಗಂಟೆಯಿಂದ ಈಗ 8:30ರವರೆಗೆ ಒಂದ್ ಸೆಕೆಂಡ್ಗೂ ನಾನು ಏನ್ ಮಾಡಿದೀನಿ ಎಲ್ಲಾ ಯಾವಾಗಲೂ ತಲೆಯಲ್ಲಿ ಸುತ್ತ ಇದ್ರೆ ನಮ್ ತಲೆ ಸುತ್ತದೆ. ಎಲ್ಲ ಆಗಾಗ ಮರೆತು ಹೋಗ್ತಾ ಇರ್ತದೆ. ನಾನು ಇವತ್ತು ಸಹಜವಾಗಿ ಪ್ರಶ್ನೆ ಮಾಡಿದೆ, ನೀವು 11:38ಕ್ಕೆ 11:50ಕ್ಕೆ ಏನ್ ಮಾಡ್ತಾ ಇದ್ರಿ ಅಂದ್ರೆ ಮತ್ತೆ ನೆನಪು ಮಾಡ್ಕೋಬೇಕು. ಏನ್ 11:50ಕ್ಕೆ ಏನ್ ಮಾಡ್ತಾ ಇದ್ದೆ? ನೆನಪಾದ್ರಾಯ್ತು, ಬಿಟ್ಟು ಬಿಡ್ತು. ಹಾಗಾದ್ರೆ ಸ್ಮರಣ ಶಕ್ತಿ, ಬುದ್ಧಿಶಕ್ತಿ ಕೊಟ್ಟವರು ಯಾರು? ಪರಮಾತ್ಮ. ಅನೇಕ ಜನರಿಗೆ ಗೊತ್ತಿರಬಹುದು, ನಾನಿ ಪಾಲ್ಕಿವಾಲಾ ಅಂತ ದೊಡ್ಡ ವ್ಯಕ್ತಿಗಳು
ಈ ಬೇಕಾದಷ್ಟು ಇವತ್ತಿನ ಅಂದ್ರೆ ಅವರು ಗ್ರಂಥಗಳು ಕೂಡ ಬೇಕಾದಷ್ಟು ಇಂಗ್ಲಿಷ್ ಬರೆದಿದ್ದಾರೆ. ವಿಶೇಷವಾಗಿ ಈ ಎಲ್ಲ ದೇಶಗಳ ಬಗ್ಗೆಯೂ ಅವರು ಮಾತಾಡ್ತಾ ಇದ್ರು. ಈ ಬಜೆಟ್, ಆ ಬಜೆಟ್ನ ಬಗ್ಗೆ ಅವರು ಪ್ರವಚನ ಮಾಡಿದ ಮೇಲೇನೆ ಬಜೆಟ್ ನಿರ್ಣಯ ಆಗೋದು ಪಾರ್ಲಿಮೆಂಟ್ ನಲ್ಲಿ. ಆ ತರ ಇರುವಂತಹ ವ್ಯಕ್ತಿ ಅವರು. ಪ್ರತಿ ವರ್ಷ ಮುಂಬೈಯಲ್ಲಿ ಒಂದು ಲೆಕ್ಚರ್ ಇರೋದು, ಕರೆಕ್ಟ್ ಆಗಿ 1 ತಾಸು 20 ನಿಮಿಷ, 7 ಗಂಟೆಗೆ ಸ್ಟಾರ್ಟ್ ಮಾಡಬೇಕು, 8:15 ಅಥವಾ 8:20ಕ್ಕೆ ಮುಗಿಸ್ಬೇಕು. ದೊಡ್ಡ ಅಲ್ಲಿ ಒಂದು ಕ್ರಿಕೆಟ್ ಒಂದು ಸ್ಟೇಡಿಯಂ ಇದೆ ಚರ್ಚ್ಗೇಟ್ ಹತ್ರ, ತುಂಬಾ ಹತ್ರ, ಅದು ಪ್ರಸಿದ್ಧವಾದ್ದು, ಎಲ್ಲರೂ ಬರಲಿಕ್ಕೆ ಅನುಕೂಲ ಅಂತ ಅಲ್ಲೇ ಆಗ್ತಾ ಇತ್ತು ಪ್ರವಚನ. ನಾವು ಕೂಡ ಒಂದ್ಸಲ ಹೋಗಿದ್ದೆ, ನಮ್ಮ ಆಚಾರ ಕರ್ಕೊಂಡು ಹೋಗಿದ್ದೆ. ಹೇಗಿರುತ್ತೆ ನೋಡ್ರಿ, ಅವ್ರು ಹೇಳೋದು ಮಾತಾಡೋದು ಕೇಳಬೇಕು. ಒಂದು ಕೈಯಲ್ಲಿ ಪುಸ್ತಕ ಇಲ್ಲ, ಒಂದು ಚೀಟಿ ಇಲ್ಲ, ಮತ್ತೊಂದಿಲ್ಲ. ಭಾರಿ ಚೆನ್ನಾಗಿ ಹೇಳೋರು, ಭಾರಿ ಸ್ಮೃತಿ ಶಕ್ತಿ, ಮೇಧಾವಿ. ಎಲ್ಲಾ ದೇಶಗಳ ಇವತ್ತಿನ ಬಜೆಟ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಹೇಗೆ ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳುವಂತ ಬುದ್ಧಿವಂತ. ಅಲ್ಲಿ ಎಷ್ಟು ಜನ ಕೂರ್ತಿದ್ರು ಅಂದ್ರೆ, ನಾವು 6, ಸ್ವಲ್ಪ ನಾವೆಲ್ಲ ಹೊಸ ಇದೆ, 6 ಗಂಟೆಗೆ ಹೋಗ್ಬಿಟ್ಟಿವಿ ನಾವೆಲ್ಲ. ಹೋದ್ರೆ ಅಷ್ಟು ಜನ ಯಾರು ಕಾಣಿಸಿಲ್ಲ, ಏನೋ ಅಂತ ಅನ್ಕೊಂಡ್ವಿ. ಆಮೇಲೆ 6:20, 6:30 ಆಯ್ತು. ಕರೆಕ್ಟ್ ಆಗಿ 7 ಗಂಟೆಗೆ ನೋಡಿದ್ರೆ 2 ಲಕ್ಷ ಜನ ಇದ್ರಲ್ಲಿ. ಆಶ್ಚರ್ಯವಾಯ್ತು, ನೀವು ಜಾಸ್ತಿ ಇರ್ಬೋದು, 8 ಜನ ಅಂತ ಇದ್ರು. ಎಷ್ಟು ಅಷ್ಟೆಲ್ಲ ಜನರು ಕೂಡ ಕೇಳಿದ್ರು, ಕರೆಕ್ಟ್ ಆಗಿ 8:20, 8:20 ಮುಗಿದೋಯ್ತು, ಎಲ್ಲ ಖಾಲಿ. 1 ತಾಸಿನ ಆ ಇದರ ಅದಕ್ಕಾಗಿ ಅದರ ಮೇಲೆ ಇಡೀ ಜಗತ್ತಿನ ಅಥವಾ ನಮ್ಮ ದೇಶದ ವಿಚಿತ್ರವಾಗಿರ್ತಕ್ಕಂಥ ಮಾಡ್ತಿದ್ರು. ಇರಲಿ, ನಾನು ಈ ಹೇಳೋದು ಯಾಕೆ ಅಂತಂದ್ರೆ, ಅಂತಹ ಮಹಾ ಮೇಧಾ ಬುದ್ಧಿವಂತನಾಗಿರ್ತಕ್ಕಂತಹ ವ್ಯಕ್ತಿಗೆ ಕೊನೆಯ ಕಾಲಕ್ಕೆ ಏನು ನೆನಪಿರಲಿಲ್ಲ. ಏನು ಅಂದ್ರೆ, ಅವ್ರು ಊಟ ಮಾಡಿ ನೆನಪಿರ್ತಿದ್ದಿಲ್ಲ, ಅವ್ರ ಮನೆ ಯಾರಿದ್ದಾರೋ ಗೊತ್ತ ಜೊತೆಗೆ ಯಾರ್ದೋ ಏನು ಗೊತ್ತಾಗ್ತದೆ. ಭಗವಂತನ ದಯೆ ಇದ್ದರೆ ಜ್ಞಾನ, ದಯೆ ಇದ್ದರೆ ಸ್ಮರಣೆ, ದಯೆ ಇದ್ದರೆ ಎಲ್ಲವೂ ನಡೀತದೆ. ದೇವರ ಅನುಗ್ರಹ ಇಲ್ಲ ಅಂತಾದರೆ ಏನೂ ಇಲ್ಲ. ಇದು ಮಾನವರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಸಂಬಂಧಪಟ್ಟದ್ದು. ಹೀಗಾಗಿ ನಾರಾಯಣ ದೇವಾನಾಂ ಪತಯೇ ಶ್ರೀಮದ್ ಆಚಾರ್ಯ ಅಂತಾರೆ. ಎಂತೆಂತಹ ದೇವತೆಗಳು, ಉತ್ತಮರಾಗಿರ್ತಕ್ಕಂಥವರು, ಅವರೂ ಕೂಡ ತಾವು ತಮ್ಮ ಕಾರ್ಯವನ್ನು ಮಾಡಬೇಕು, ತಮ್ಮ ಕಾರ್ಯವನ್ನು ಸಾಧಿಸಬೇಕು, ಅವರಿಗೆ ಜ್ಞಾನ ಆನಂದಾದಿಗಳು ಬೇಕು ಅಂತಾದರೆ ಪರಮಾತ್ಮನೇ ಅನುಗ್ರಹ ಮಾಡಬೇಕು. ಕೃಷ್ಣನ ನಾರಾಯಣನ ಅನುಗ್ರಹ ಇಲ್ಲದೆ ದೇವತೆಗಳೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿದ್ದು ಅನೇಕ ಪ್ರಸಂಗಗಳಲ್ಲಿ ಆ ಅರ್ಜುನನ ರಕ್ಷಣೆಯನ್ನ ಭಗವಂತ ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ಅನಂತಾನಂತ ಜೀವರಾಶಿಗಳನ್ನ ತಾನು ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಆದರೆ ಎದುರಿಗಿದ್ದು ಅನುಗ್ರಹ ಮಾಡುವುದು ಅಂತಿದೆಯಲ್ಲ, ಅದನ್ನ ಭಗವಂತ ಆ ಅರ್ಜುನನಿಗೆ ಮಾಡಿದ್ದಾನೆ, ಪಾಂಡವರಿಗೆ ನಾನಾ ಬಾರಿ ಮಾಡಿದ್ದಾನೆ. ಎಷ್ಟು ಭಕ್ತರಿಗೆ, ಒಬ್ಬರಲ್ಲ ಇಬ್ಬರಲ್ಲ ಅನೇಕ, ಇವರೆಲ್ಲ ದೇವತೆಗಳು, ಸಾಮಾನ್ಯರಲ್ಲ. ನಾನು ಯಾಕೆ ಈ ಮಾತನ್ನು ದೃಷ್ಟಾಂತ ಕೊಡ್ತಾ ಇದ್ದೇನಂತಂದ್ರೆ, ಇವರೆಲ್ಲರೂ ಪಾಂಡವರಾಗಬಹುದು, ಇನ್ನು ಅನೇಕ ರಾಜರಿರ್ಬೋದು, ಸುಗ್ರೀವ, ವಾಲಿ, ಅನೇಕ ಕವಿಗಳಾಗಬಹುದು, ಎಲ್ಲರೂ ಕೂಡ ದೇವತೆಗಳು. ಅಂತಹ ದೇವತೆಗಳು ಕೂಡ ತಾವು ತಮ್ಮ ಕಾರ್ಯವನ್ನು ಸಾಧನ ಮಾಡಬೇಕು ಅಂತಾದರೆ ಪರಮಾತ್ಮ ಅನುಗ್ರಹವನ್ನು ಅಪೇಕ್ಷೆ ಮಾಡ್ತಾರೆ. ದೇವರ ಅನುಗ್ರಹ ಇಲ್ಲ ಅಂತಾದರೆ ಯಾರಿಗೂ ಏನೂ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಪರಮಾತ್ಮ
ತಾನು ಎಲ್ಲ ದೇವತೆಗಳ ನಿಯಾಮಕನಾಗಿದ್ದಾನೆ. ಬುದ್ಧಿರ್ಬುದ್ಧಿಮತಾಮಸ್ತಿ ತೇಜಸ್ವಿನಾಮಹಂ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನಂತಾನಂತ ಜೀವರಾಶಿಗಳಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಗುಣಗಳಿದೆ, ಆ ಎಲ್ಲ ಗುಣಗಳು ನನ್ನ ಅಧೀನವಾಗಿರ್ತಕ್ಕಂತಹದ್ದು. ಅಂದ ಮೇಲೆ ದೇವತೆಗಳು ನನ್ನ ಅಧೀನರಾಗಿದ್ದಾರೆ, ಎಲ್ಲ ದೇವತೆ ಸೃಷ್ಟಿ ಮಾಡಿದವನೇ ನಾನು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದೇವತೆಗಳನ್ನು ಸೃಷ್ಟಿ ಮಾಡಿದವನು ದೇವತೆಗಳ ನಿಯಾಮಕನಾದ. ಎರಡು ಮಾತನ್ನು ನಾವು ತಿಳಿಬೇಕು. ಆದಿ ದೇವಾಯ ದೇವಾನಾಂ ಪತಯೇ, ದೇವತೆಗಳ ಸೃಷ್ಟಿಕರ್ತೃವಾದವನು, ದೇವತೆಗಳ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಇದ್ದವನು, ದೇವತೆಗಳನ್ನು ಸೃಷ್ಟಿ ಮಾಡಿ ಆಮೇಲೆ ಈ ಬ್ರಹ್ಮಾಂಡದಲ್ಲಿ ಅವರಿಂದ ನಾನಾ ವಿಧವಾದ ಕಾರ್ಯವನ್ನು ಮಾಡಿಸುವ ಸಾಮರ್ಥ್ಯವನ್ನು ಪಡೆದವನು. ಎಷ್ಟು ಚೆನ್ನಾಗಿದೆ, ಆದಿ ದೇವಾಯ ದೇವಾನಾಂ ಪತಯೇ. ಹೀಗಾಗಿ ಯಾವ ದೇವತೆಗಳು ಬ್ರಹ್ಮಾಂಡದಲ್ಲಿ ವ್ಯಾಪ್ತರಾಗಿದ್ದು ಅನಂತಾನಂತ ಜೀವರಾಶಿಗಳ ಇಂದ್ರಿಯ ಪ್ರೇರಕರಾಗಿ ನಾನಾ ವಿಧವಾದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ, ಮಹಾ ಸಾಮರ್ಥ್ಯವನ್ನು ಪಡೆದಿದ್ದಾರೆ, ಅಂತಹ ದೇವತೆಗಳಿಗೂ ನಿಯಾಮಕ ನಮ್ಮ ಪರಮಾತ್ಮ ನಾರಾಯಣ ದೇವಾನಾಂ ಪತಿ ಅಂತಹ ಭಗವಂತನಿಗೆ ನಮಸ್ಕಾರಗಳು ಎಂಬುದಾಗಿ ಭಗವಂತನ ವಿಶಿಷ್ಟವಾದ ಉಪಾಸನೆಯನ್ನ ಶ್ರೀಮದ್ ಆಚಾರ್ಯರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮ ನಮ್ಮೆಲ್ಲರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಕರುಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.